ವಯನಾಡಿನಲ್ಲಿ ಬೆಂಗಳೂರಿನ ತಂಡದಿಂದ ಕೂಡ ಶೋಧವನ್ನ ಮಾಡಲಾಗ್ತಾ ಇದೆ. ಮದ್ರಾಸ್ ಎಂಜಿನಿಯರಿಂಗ್ ಗ್ರೂಪ್ ನಿಂದ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಮೇಪಾಡಿ ಚೋರಲ್ಮಲ ಮುಂಡಕ್ಕದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ತಂಡ ಮದ್ರಾಸ್ ಎಂಜಿನಿಯರಿಂಗ್ ಗ್ರೂಪ್ ಈಗ ಹುಡುಕಾಟವನ್ನ ಕೂಡ ಮಾಡ್ತಾ ಇದೆ. ಮೇಪಾಡಿ ಚೂರಲ್ಮಲದಲ್ಲೂ ಕೂಡ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಪ್ರವಾಹದಲ್ಲಿ ಸಿಲುಕ್ತಾ ಇದ್ದಂತಹ ಜನರನ್ನ ಈಗಾಗಲೇ ಈ ಟೀಮ್ ರಕ್ಷಣೆಯನ್ನ ಮಾಡ್ತಾ ಇದೆ. ರೋಪ್ ಮೂಲಕ ಪ್ರವಾಹದ ಮಧ್ಯೆ ಇದ್ದ ಜನರನ್ನ ರಕ್ಷಿಸುವಂತಹ ಕೆಲಸವನ್ನ ಈ ಟೀಮ್ ಮಾಡ್ತಾ ಇದೆ. ಈಗಾಗಲೇ ಅಲ್ಲಿದ್ದಂತಹ ಜನರನ್ನ ರಕ್ಷಣೆ ಮಾಡಿ ಸುರಕ್ಷಿತ ಜಾಗಕ್ಕೆ ಕರ್ತಾ ಇರ್ತಾ ಇದ್ದಾರೆ ಈ ಒಂದು ತಂಡ ಮದ್ರಾಸ್. ಈಗಾಗಲೇ ಈ ತಂಡವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಈ ಮದ್ರಾಸ್ ಎಂಜಿನಿಯರಿಂಗ್ ಗ್ರೂಪ್ ಅನ್ನುವಂತಹ ಈ ಒಂದು ತಂಡ ಇದೆಯಲ್ಲ, ಇದು ಅಲ್ಲಿ ಹೋಗಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಇಲ್ಲಿ ಯಾರ್ಯಾರು ಪ್ರವಾಹದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂಥವರನ್ನ ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಅವರನ್ನ ಸ್ಥಳಾಂತರ ಮಾಡ್ತಾ ಇರುವಂತಹ ಒಂದು ದೃಶ್ಯವನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬೆಂಗಳೂರಿನ ತಂಡ ಅಲ್ಲಿ ಹೋಗಿ ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಯಾರೇ ಆದರೂ ಅಷ್ಟೇ ಅಂತಹ ಸಂದರ್ಭದಲ್ಲಿ ಸಹಾಯವನ್ನ ಮಾಡಲೇಬೇಕು ಅಂತಹ ಒಂದು ನಿರ್ಧಾರವನ್ನ ಈ ಟೀಮ್ ತೆಗೆದುಕೊಂಡು ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಎಲ್ಲೋ ಭೂಕುಸಿತ, ಇನ್ನೆಲ್ಲೋ ಶವಗಳು, ಕಿಲೋಮೀಟರ್ ಗಟ್ಟಲೆ ಕೊಚ್ಚಿ ಹೋಗಿದೆ ಶವಗಳು. ಈಗ ಆದಂತಹ ಜಾಗ ಯಾವುದು, ಆದ್ರೆ ಅಲ್ಲಿದ್ದಂತಹ ಜನ ಕೊಚ್ಕೊಂಡು ಹೋಗಿ ಅವರ ಶವಗಳು ಸಿಗ್ತಾ ಇರುವಂತಹ ಜಾಗ ಇನ್ಯಾವುದು? ಕಿಲೋಮೀಟರ್ ಗಟ್ಟಲೆ ಕೊಚ್ಕೊಂಡು ಹೋಗಿದೆ ಈ ಶವಗಳು. ಆಲ್ಮೋಸ್ಟ್ 80-100 ಕಿಲೋಮೀಟರ್ ದೂರ ಸಿಗ್ತಾ ಇದೆಯಂತೆ ಶವಗಳು. ವಯನಾಡು ಘಟ್ಟದ ಕೆಳಗೆ ಶವಗಳು ಪತ್ತೆಯಾಗ್ತಾ ಇದೆ. ಚಾಲಿಯಾರ್ ನದಿಯಲ್ಲಿ ತೇಲಿ ಬರ್ತಾ ಇವೆ ಶವಗಳು. ಮೇಪಾಡಿಯಿಂದ 80 ಕಿಲೋಮೀಟರ್ ದೂರ ಶವಗಳು ಪತ್ತೆಯಾಗ್ತಾ ಇದೆ. ಮೇಪಾಡಿಯ ತಪ್ಪಲಿನಲ್ಲಿ ಹುಟ್ಟುವತ್ತೆ ಚಾಲಿಯಾರ್ ನದಿ. ಆದ್ರೆ ಚಾಲಿಯಾರ್ ನದಿಯಲ್ಲೇ ಈಗ ಶವಗಳು ಕೊಚ್ಕೊಂಡು ಹೋಗಿದೆ. ಮಲಪ್ಪುರಂ ಬಳಿ 16 ಶವಗಳು ಪತ್ತೆಯಾಗಿದೆ. ಭೂಕುಸಿತ ಆಗಿದ್ದು ಎಲ್ಲೋ, ಆ ಘಟನೆ ನಡೆದಿದ್ದು ಎಲ್ಲೋ, ಆದ್ರೆ ಶವಗಳು ಸಿಗ್ತಾ ಇರುವಂತದ್ದು ಆ ಜಾಗದಲ್ಲಿ. ಏನು ಭೂಕುಸಿತ ಆಗಿತ್ತು, ಈ ಘಟನೆ ನಡೆದಿತ್ತಲ್ಲ, ಅದಕ್ಕಿಂತ 80-100 ಕಿಲೋಮೀಟರ್ನ ದೂರದಲ್ಲಿ ಶವಗಳು ಪತ್ತೆಯಾಗ್ತಾ ಇದೆ. 80 ಕಿಲೋಮೀಟರ್ ದೂರದಲ್ಲಿ ಶವಗಳು ಪತ್ತೆಯಾಗ್ತಾ ಇರೋದನ್ನ ಕೂಡ ಈಗಾಗಲೇ ಅಲ್ಲಿನ ಸಿಬ್ಬಂದಿಗಳು ತೆಗಿತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಮೇಪಾಡಿ ತಪ್ಪಲಿನಲ್ಲಿ ಚಾಲಿಯಾರ್ ನದಿ ಹುಟ್ಟಿದ್ರೆ ಆ ಚಾಲಿಯಾರ್ ನದಿಯಲ್ಲೇ ಶವಗಳು ಕೊಚ್ಕೊಂಡು ಹೋಗಿದೆ. ಮಲಪ್ಪುರಂ ಬಳಿ 16 ಶವಗಳು ಈಗ ಪತ್ತೆಯಾಗಿದೆ. 80-100 ಕಿಲೋಮೀಟರ್ ದೂರದಲ್ಲಿ ಶವಗಳು ಸಿಗ್ತಾ ಇದೆ. ಹಾಗಾದ್ರೆ ಈ ಒಂದು ಘಟನೆಯ ಭಯಾನಕತೆಯನ್ನ, ಈ ಒಂದು ಯಾವ ರೀತಿಯಾಗಿ ಘಟನೆ ನಡೆದಿರಬಹುದು ಅನ್ನೋದನ್ನ ನಾವಿಲ್ಲಿ ಅಂದಾಜು ಮಾಡಬಹುದು. ಈಗ ಒಂದು ಘಟನೆ ಆಗುತ್ತೆ, ಅದರ ಅಕ್ಕಪಕ್ಕದಲ್ಲಿ ಏನಾದರೂ ಇದೆಯಾ ಅನ್ನೋದನ್ನ ಹುಡುಕಾಟ ಮಾಡಬೇಕಾಗುತ್ತೆ. ಆದ್ರೆ ಅಂತಹ ಪರಿಸ್ಥಿತಿಯೇ ಇಲ್ಲಿ ಇಲ್ಲ. 80-100 ಕಿಲೋಮೀಟರ್ ಅಂತರದಲ್ಲಿ ಶವಗಳು ಪತ್ತೆ ಆಗ್ತಾ ಇದೆ. ನದಿಯಲ್ಲಿ ಕೊಚ್ಕೊಂಡು ಹೋಗ್ತಾ ಇವೆ ಶವಗಳು. ಅದು ಇನ್ನೆಲ್ಲೋ ಹೋಗಿ ಇನ್ನೊಂದು ಕಡೆ ಸಿಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಇಂತಹ ಮಹಾದುರಂತದ ಭಯಾನಕತೆಯನ್ನ ಕೇರಳದಲ್ಲಿ ಆಗ್ತಾ ಇರೋದು. ರಕ್ಷಣಾ ಕಾರ್ಯಾಚರಣೆಯನ್ನ ನಿರಂತರವಾಗಿ ನಡೆಸ್ತಾ ಇದ್ರೂ ಕೂಡ ಅಲ್ಲಿ ಒಂದೊಂದು ಸವಾಲುಗಳು ಕೂಡ ಎದುರಾಗ್ತಾ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ನಿಮ್ಗೆ ನಾವು ತೋರಿಸ್ತಾ ಇದ್ವಲ್ಲ, 80 ಕಿಲೋಮೀಟರ್ ದೂರದಲ್ಲಿ ಶವಗಳು ಪತ್ತೆಯಾಗ್ತಾ ಇದೆ. ನದಿಯಲ್ಲಿ ತೇಲಿ ಬರ್ತಾ ಇವೆ ಶವಗಳು. ಮೇಪಾಡಿ ತಪ್ಪಲಿನಲ್ಲಿ ಚಾಲಿಯಾರ್ ನದಿ ಹುಟ್ಟಿದ್ರೆ ಅದು ಇನ್ನೂ ಎಲ್ಲೋ ಇನ್ನೊಂದು ಕಡೆ ಸಿಗ್ತಾ ಇದೆ ಅವರ ಶವಗಳು. ಆದ್ರೆ ಆ ನದಿಯಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ರಭಸವನ್ನ ತೋರಿಸ್ತಾ ಇದ್ವಿ ನಾವಾಗ್ಲೇ ರಕ್ಷಣಾ ಕಾರ್ಯಾಚರಣೆ ಮಾಡುವ ಸಂದರ್ಭದಲ್ಲಿ. ಸ್ವಲ್ಪ ಹೆಚ್ಚು ಕಡಿಮೆ, ಸ್ವಲ್ಪ ಏನಾದ್ರೂ ನಿರ್ಲಕ್ಷ್ಯ ಮಾಡಿದ್ರು ಕೂಡ ದೊಡ್ಡ ಅನಾಹುತ ಆಗುತ್ತೆ. ಅಲ್ಲಿ ರಕ್ಷಣಾ ಸಿಬ್ಬಂದಿ ಕೂಡ ದೊಡ್ಡ ಮಟ್ಟದ ಚಾಲೆಂಜಸ್ ಕೂಡ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಆದ್ರೂ ನಿರಂತರವಾಗಿ ಎಡ ಬಿಡದೆ ಈಗಾಗಲೇ ರಕ್ಷಣಾ ಕಾರ್ಯವನ್ನ, ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಈಗ ಮತ್ತೆ ಮತ್ತೆ ಭೂಕುಸಿತ ಆಗ್ತಾ ಇದೆ ಅನ್ನುವಂತಹ ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಈಗ ಇಂತಹ ಸಂದರ್ಭದಲ್ಲಿ ಇಡೀ ಒಂದು ಸರ್ಕಾರವೇ ಎಲ್ಲ ರೀತಿಯಾದಂತಹ ಒಂದು ಜಿಲ್ಲಾಡಳಿತಗಳು ಎಲ್ಲ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಕೂಡ ಇಮಿಡಿಯೇಟ್ ಆಗಿ ಅಲ್ಲಿ ಏನು ಆಗಬೇಕು ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಪರಿಹಾರ ಕ್ರಮಗಳ ಆಗಿರ್ಬೋದು, ಅದರ ಜೊತೆಗೆ ರಕ್ಷಣಾ ಕಾರ್ಯಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳಾಗಿರ್ಬೋದು, ರಕ್ಷಣಾ ಕಾರ್ಯ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಅವಕಾಶಗಳನ್ನು ಕೂಡ ಮಾಡಿದೆ ಈಗಾಗಲೇ. ಈಗ ನಿಮಗೆ ನಾವು ಎರಡು ದೃಶ್ಯಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಅತ್ಯಂತ ಸುಂದರವಾದ ದೇವರ ನಾಡು ಕೇರಳ ಹೇಗಿತ್ತು, ಪ್ರಾಕೃತಿಕವಾಗಿ ಕೂಡ ಹಚ್ಚ ಹಸಿರಿನಿಂದ, ಜೊತೆಗೆ ಅನೇಕ ಮನೆಗಳು ಅಲ್ಲಿ ರೋಡ್ ಆಗಿರ್ಬೋದು, ಇಡೀ ಒಂದು ಕೇರಳ ಈ ಒಂದು ಲ್ಯಾಂಡ್ ಸ್ಲೈಡ್ ಆಗೋದಕ್ಕಿಂತ ಮುಂಚೆ, ಅಂದರೆ ಗುಡ್ಡ ಕುಸಿತ ಭೂಕುಸಿತ ಆಗೋದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ನಾರ್ಮಲ್ ಆಗಿತ್ತು, ಎಲ್ಲವೂ ಕೂಡ ಚೆನ್ನಾಗಿತ್ತು. ಆದರೆ
ಈಗಿನ ಪರಿಸ್ಥಿತಿ ನೋಡಿ, ಅಲ್ಲಿ ಏನೂ ಇರಲಿಲ್ಲ. ಈ ಥರ ಒಂದು ಮನೆಗಳಾಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಅಲ್ಲಿ ಒಂದು ರೋಡ್ ಇತ್ತು, ಜನ ಇದ್ರು, ಏನಂದ್ರೆ ಏನೂ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಆಗಿದೆ. ಒಂದೇ ಒಂದು ಸೆಕೆಂಡ್ ಸಾಕು ಪ್ರಕೃತಿ ಕೋಪವನ್ನ ಮಾಡಿಕೊಂಡ್ರೆ, ಆಕೆಯ ಕೋಪಕ್ಕೆ ತುತ್ತಾದ್ರೆ ಏನ ಆಗುತ್ತೆ ಅನ್ನೋದಕ್ಕೆ ಇಂತಹ ಘಟನೆಗಳೀಗ ನಾವು ನೋಡ್ತಾ ಇರುವಂತದ್ದು. ವಯನಾಡಿನಲ್ಲಿ ನಡೆದಂತಹ ದುರಂತದ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಆದ್ರೆ ದುರಂತಕ್ಕೂ ಮುನ್ನ ಯಾವ ರೀತಿಯಾಗಿತ್ತು ವಯನಾಡು, ಎಷ್ಟರ ಮಟ್ಟಿಗೆ ಅತ್ಯಂತ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರುವಂತಹ ಈ ಒಂದು ಪ್ರಕೃತಿಯ ಸೊಬಗನ್ನೇ ಮೆಟ್ಟಿ ನಿಂತಹ ಆ ಪ್ರದೇಶ ಈಗ ನೋಡಿದ್ರೆ ಏನೂ ಇಲ್ಲ, ಬರಿದಾಗಿರುವ ಭೂಮಿಯ ತರ ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ನದಿ ಇತ್ತೇನೋ ಅನ್ನುವ ರೀತಿಯಾಗಿ ಭಾಸವಾಗ್ತಿದೆ.